ನನಗೆ ಧನಂಜಯರು ಮತ್ತು ಅಮೃತ ನನ್ನ ಫಸ್ಟ್ ಸಿನಿಮಾದಿಂದನೂ ಪರಿಚಯ ಆದಂಥವ್ರು. ಆ್ಯಂಡ್ ಸೊ ಇಬ್ಬರು ಒಟ್ಟಿಗೆ ನಟಿಸ್ತಾ ಇದ್ದಾರೆ ಜೀಬ್ರಾ ಅನ್ನೋ ಸಿನಿಮಾದಲ್ಲಿ. ಇಬ್ಬರು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಟೈಮಲ್ಲಿ ಪರಿಚಯ ಆಗಿದ್ದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಆವಾಗ ಧನಂಜಯ್ ಸರ್ ಅಂತ ಇದೆ. ಇವಾಗ ರೀಸೆಂಟ್ಲಿ ಯು ಎಸ್ಗೆ ಹೋಗಿದ್ವಿ, ಅವಾಗ ಅವ್ರು ರೇಗಿಸ್ತಾ ಇದ್ರು. ಅಕ್ಕ ಇವೆಂಟ್ ಇತ್ತು ಅಲ್ಲಿ, ಅಲ್ಲಿ ಸರ್ ಸರ್ ಅಂತ ಇದೆ. ಇವಾಗ ನೋಡಿ ನನಗೆ ವಾಪಸ್ಸು, ಅಯ್ಯೋ ನಿಮ್ಗೇನು ಗೊತ್ತಾಗಲ್ವಾ ಅಂತ ನನಗೆ ವಾಪಸ್. ನಾನು ನಿನಗೆ ಅವಾಗ ಫುಲ್ ಮೋಟಿವೇಟ್ ಮಾಡಿ ನಾನು ನಿನ್ನ ಬುದ್ಧಿವಾದ ಹೇಳ್ತಾ ಇದ್ದೆ, ಇವಾಗ ವಾಪಸ್ ನನಗೆ ಹೇಳ್ತಾ ಇದೀಯ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಅವರು ಯಾವಾಗ್ಲೂ ಮುಂಚೆಯಿಂದನೂ ಹೀಸ್ ಬಿನ್ ಅ ಗ್ರೇಟ್ ಫ್ರೆಂಡ್. ಅವ್ರದ್ದು ಯಾವುದೇ ಸಿನಿಮಾ ಬಂದರೂ ತುಂಬ ಖುಷಿ ಆಗುತ್ತೆ. ನಮ್ಮ ಇಡೀ ಫ್ಯಾಮಿಲಿ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತ ನಮ್ಮ ತಂದೆ ತಾಯಿ ಯಾರೇ ಆಗಿದ್ರು ಅವ್ರಿಗೆ ಹಾರೈಸ್ತಾ ಇರ್ತಾರೆ. ಆ್ಯಂಡ್ ಐ ಥಿಂಕ್ ಅವ್ರು ಹಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸತ್ಯದೇವ್ ಸರ್. ಆ್ಯಂಡ್ ಐ ಥಿಂಕ್ ಐ ಮೀನ್ ಯು ಲೈಕ್ ಬ್ಯಾಂಗ್ಳೂರ್, ಯು ಲೈಕ್ ಕರ್ನಾಟಕ ಪೀಪಲ್ ಅ ಲಾಟ್. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್ ಆ್ಯಂಡ್ ಹ್ಯಾವ್ ದ ಮೂವಿ ರಿಲೀಸ್ ಇನ್ ಕನ್ನಡ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್, ಆ್ಯಂಡ್ ಆಲ್ ದ ಬೆಸ್ಟ್ ಟು ಅಮೃತ. ಐ ಮೀನ್ ಶೀಸ್ ಅ ವಂಡರ್ಫುಲ್ ಆ್ಯಕ್ಟರ್, ಶೀಸ್ ಆಲ್ವೇಸ್ ಬಿನ್. ಹಾಡು ತುಂಬ ಚೆನ್ನಾಗಿತ್ತು, ವೆರಿ ಕ್ಯೂಟ್. ಆ್ಯಂಡ್ ಪೂರ್ಣ ಅವ್ರು ಎಲ್ಲೋ ಎದ್ದೋಗಿದ್ದಾರೆ. ನಿಮ್ಮ ಸಿನಿಮಾನು ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಆಲ್ ದ ವೆರಿ ಬೆಸ್ಟ್. ಗೊತ್ತು ಮರ್ಯಾದೆ ಪ್ರಶ್ನೆ ನವೆಂಬರ್ 22nd ಕರೆಕ್ಟ್. ಆ್ಯಂಡ್ ವಿದ್ಯಾಪತಿ ಅದಾದ್ಮೇಲೆ. ಅಲ್ಲ ವಿದ್ಯಾಪತಿ ಬಗ್ಗೆ ಹೇಳಿದ್ರಲ್ಲ ನೀವು. ಹೌದು, ಅದು ಡಾಲಿ ಪಿಕ್ಚರ್ಸ್ ಇಂದಾನೆ. ಅವ್ರು ಪ್ರೊಡ್ಯೂಸರ್ ಆಗಿದ್ದಾರೆ, ಆಕ್ಟರ್ ಆಗಿದ್ದಾರೆ, ನೆಕ್ಸ್ಟ್ ಮದ್ವೆ ಗಂಡಾಗಿದ್ದಾರೆ. ಅದಾದ್ರೆ ಅವ್ರು ನಾಚ್ಕೊಂತಾರೆ, ಇಡೀ ರಾಜ್ಯವೇ ಖುಷಿ ಪಡುವಂತ. ಹೌದು, ಅದಲ್ದೆ ನೆಕ್ಸ್ಟ್ ಅವ್ರ ಜೊತೆನೆ ಮತ್ತೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನು, ಧನಂಜಯ ಅವ್ರ ಜೊತೆ ನೆಕ್ಸ್ಟ್ ಹಳಗಳ್ಳಿ ಅಂತ, ಹಳಗಳ್ಳಿ ಬೇಡರು ಬಗ್ಗೆ. ಸೊ ಅವ್ರ ಜೊತೆನೆ ನೆಕ್ಸ್ಟ್ ಸಿನಿಮಾ. ಸೊ ಖುಷಿ ಆಗುತ್ತೆ ಎಲ್ರು ಜಾಯ್ನ್ ಮಾತಾಡಿ. ಸಪ್ತಮಿ ಎಷ್ಟು ಕ್ಯೂಟ್ ಅನಿಸ್ತದೆ, ಮಾತಾಡಿ. ಓಕೆ, ಸೊ ಆಕ್ಚುಲಿ ನಮ್ಮ ಸಪ್ತಮಿ ಅವರ ಡೈಲಾಗ್ ಒಂದು ಹೇಳ್ಸೋಣ. ಕರೆಕ್ಟ್ ಸಪ್ತಮಿ, ಕಮ್ ಆನ್, ನೀವು ಇಷ್ಟು ಮುದ್ದಾಗಿ ಮಾತಾಡ್ತಾ ನಮ್ಮ ಹುಡುಗರು ನೋಡ್ತಾ ಅಲ್ಲಿ ಎಂಜಾಯ್ ಮಾತಾಡು ಸಪ್ತಮಿ, ಮಾತಾಡು ನಾನು ನೋಡ್ತೀನಿ ಅಂತ. ಕಮ್ ಆನ್ ಗಿರಿಜಾ, ಕ್ಯಾರೆಕ್ಟರ್ ಶಿಫ್ಟ್ ಆಗಲಿ ಈಗ. ಕಮ್ ಆನ್, ಅವ್ರಿಗೆ ಬೈದಿರೋದು ಅಲ್ಲ, ಅಲ್ಲೆಲ್ಲ ನೋಡ್ಕೊಂಡು ಬೈದ್ಬಿಡಿ ಇವತ್ತು. ಅವಳು ಯಾವಳಾಗಿದ್ರೆ ನನ್ಗೇನ್ಸಿ, ನಾನು ನನ್ನ ಜೀವನ ಜೊತೆ ಆಟ ಆಡಕ್ಕೆ ಬಂದರೆ ಚೆನ್ನಾಗಿರಲ್ಲ ನೋಡು. ಅದಾದ್ಮೇಲೆ ತಾನೇ ಇದ್ದಿದ್ದು ಪಿಕ್ಚರು, ಇಲ್ವಾ? ಮುಂದಕ್ಕೂ ಬೇಕಾ, ಮುಂದಕ್ಕೂ ಬೇಕಾ? ಏನೂ ಮಾಡೋಕ್ಕಾಗಲ್ಲ ಸಪ್ತಮಿ, ಸೆನ್ಸರ್ ಮಾಡ್ಬಿಟ್ಟಿದ್ದೀನಿ ಅವತ್ತು ಫಸ್ಟು ಲಾಸ್ಟು ಅಲ್ಲೇ ಅಲ್ಲೇ ಸೆನ್ಸರ್ ಕ್ಯಾಮ್ರಾ ಮುಂದೆ ಹೇಳಿದ್ಮೇಲಿಂದ ಸೆನ್ಸರ್ ಅಲ್ಲೇ ಸೆನ್ಸರ್ ಕಟ್ ಆಗಿದೆ ಅಂತೆ ಮಗ. ಬಟ್ ಬೇಜಾರು ಮಾಡ್ಕೋಬೇಡಿ, ಒನ್ಸ್ ಮೋರಾ ಆಯ್ತು, ಜನರ ಒತ್ತಾಯದ ಮೇರೆಗೆ. ಆಕ್ಚುಲಿ ಇಲ್ಲ, ಏನಿವಾಗ ನಮ್ಮ ಡಾಲಿಯವ್ರನ್ನ ವೇದಿಕೆ ಮೇಲೆ ಕರ್ಕೊಂಬಿಡೋಣ ಸರ್. ಈ ಸೀನ್ನ ದಯವಿಟ್ಟು ಇರೋ, ಈ ಸೀನ್ನ ದಯವಿಟ್ಟು ರೀಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತದೆ. ಇದು ಇದು ಬೇಕಾಗಿರೋದು. ಏ, ನಂಗೆ ಅದ್ರ ಡೈಲಾಗ್ ಮರ್ತೋಗಿದೆ. ಬಡವ್ರ ಮಕ್ಕಳನ್ನ ಬೆಳೆಯಕ್ಕೆ ಕರೆಕ್ಟ್. ಅದೆಲ್ಲ ಹೇಳ್ತೀನಣ್ಣ ಒಂಚೆ, ಮತ್ತೆ ಎಲ್ಲ ಗೆಸ್ಟ್ಗಳೆಲ್ಲ ಮಾತಾಡಿದ್ಮೇಲೆ ಬಂದ್ಬಿಟ್ಟು ಹೇಳ್ತೀನಿ ಕೊನೆಗೆಲ್ಲ ಎಲ್ಲ ಒಟ್ಟಿಗೆ. ಈಗ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದು ನಮ್ಮ ಡಾಲಿ ಬಾಯ್ಸ್ಗೋಸ್ಕರ. ಕಾರಲ್ಲಿ ಕೂತ್ಕೊಂಡು ಯಾರ ಜೊತೆ? ಒಂದೇ ನಿಮಿಷ, ವಿಜಯ್ ಸರ್ ಬಂದ್ರು ಅನ್ಸುತ್ತೆ, ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಪ್ಲೀಸ್. ಫೋನ್ ಮಾಡಿದ್ದಾರೆ, ವಿಜಯ್ ಸರ್ ಬಂದ್ರು, ವಿಜಯ್ ಸರ್ ಬಂದ್ರು. ಹೇಳ್ಬಿಡಿ ಹೇಳ್ಬಿಡಿ ಹೇಳ್ಬಿಡಿ. ಕಾರಲ್ಲಿ ಕೂತ್ಕೊಂಡು ಯಾರ ಜೊತೆ ಜ್ಯೂಸ್ ಕುಡಿತಿದ್ದೆ? ಏ,
ನೀನು ಇಷ್ಟು ಡೀಸೆಂಟಾಗಿ ಕೇಳೇ ಇಲ್ಲ ಅಲ್ಲಿ ಕಾರಲ್ಲಿ ಕುತ್ಕೊಂಡು ಅವಳು ಯಾವಳ ಜೊತೆ ಜ್ಯೂಸ್ ಕುಡಿತಿದ್ದಲ್ಲ ಯಾಕೆ ಹಂಗೆ ಹೆಂಗೆ ಅಂತ ಕೇಳಿದಕ್ಕೆ ಬರ್ಲಿ ಸಪ್ತಮಿ ಕಾರಲ್ಲಿ ಕುತ್ಕೊಂಡು ಯಾರ ಜೊತೆ ಜ್ಯೂಸ್ ಕುಡಿತಾ ಇದ್ದೆ? ಏಯ್, ಅವಳು ದೇವಿಕಾ ಅಂತ ಫ್ರೆಂಡು, ಅಮ್ಮಂಗೆ ಹುಷಾರಿರ್ಲಿಲ್ವಲ್ಲ, ನೋಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಅಷ್ಟೇ. ಅವಳು ಯಾವಳಾಗಿದ್ರೆ ನನ್ಗೇನ್ಸಿನ ನನ್ ಜೀವನ ಜೊತೆ ಆಟ ಆಡಕ್ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಹಂಗೆಲ್ಲ ಮಾತಾಡ್ಬಾರ್ದು ಫ್ರೆಂಡ್ಸ್ ಬಗ್ಗೆ ಎಲ್ಲ. ಮರ್ತು ಬಿಡ್ತೀನಿ ಡೈಲಾಗ್, ಒಂದ್ ನಿಮಿಷ ವಿಜಯ್ ಸರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಆಕ್ಚುಲಿ ಈ ಸೀನೆ ತರ ಒಂದ್ ಸಾಗಾಗಿತ್ತು, ಅದು ಏನೇ ಹೇಳಿ ಆ ಸ್ಟೈಲ್ ನಿಮ್ದು ಬೇರೆ ಯಾರು ರೀಕ್ರಿಯೇಟ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಸಾಗಾಗಿತ್ತು ಪಾಪ. ನಮ್ಮ ಹುಡುಗರು ಆ ಸೆನ್ಸರ್ ಕಟ್ ಆಗದೆ ಇರೋ ಆಡಿಯೋ ಕೇಳಕ್ ಇಷ್ಟಪಟ್ರಿ ನೀವು.